ರಾಕಿಂಗ್ ಸ್ಟಾರ್ ಯಶ್ ಅವರ 19ನೇ ಸಿನಿಮಾ ಅಂದ್ರೆ ಕೆಜಿಎಫ್ ಚಾಪ್ಟರ್ 2 ಬಳಿಕ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಅಭಿಮಾನಿಗಳಿಗೆ ಕಾಡ್ತಾ ಇದೆ ತುಂಬಾ ಕ್ಯೂರಿಯಾಸಿಟಿ ಅನ್ನ ಯಶ್ ಹುಟ್ಟಿಸ್ತಾ ಇದ್ದಾರೆ ಕೆಜಿಎಫ್ ಚಾಪ್ಟರ್ 3 ಮಾಡ್ತಾರ ಅಥವಾ ಬೇರೆ ಡೈರೆಕ್ಟರ್ ಜೊತೆ ಹೊಸ ಸಿನಿಮಾ ಮಾಡ್ತಾರ ಅನ್ನೋ ಒಂದು ಚರ್ಚೆ ನಡುವೆ ಸದ್ಯ ಯಶ್ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಈಗ ಸಿಕ್ತಾ ಇರೋಂತ ಮಾಹಿತಿ ಪ್ರಕಾರ ಬಹುಶಃ ಕೆಜಿಎಫ್ ಚಾಪ್ಟರ್ 3 ಇರೋದಿಲ್ವೇನೋ ಅನ್ನಿಸ್ತಾ ಇದೆ ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ಸದ್ಯ ಅಮೆರಿಕಾದಲ್ಲಿರ್ತಕ್ಕಂಥ ಯಶ್ ಅಲ್ಲಿ ಒಬ್ಬರಾದ ಮೇಲೊಬ್ಬರು ಖ್ಯಾತನಾಮರನ್ನ ಭೇಟಿ ಮಾಡ್ತಾ ಇದ್ದಾರೆ ಈ ಭೇಟಿ ಕೇವಲ ಔಪಚಾರಿಕವೋ ಅಥವಾ ಯಶ್ ಅವರ ಮುಂದಿನ ಸಿನಿಮಾಕ್ಕೂ ಈ ಒಂದು ಖ್ಯಾತನಾಮರಿಗೂ ಸಂಬಂಧ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಹಾಲಿವುಡ್ ನ ಜನಪ್ರಿಯ ಸ್ಟಂಟ್ ಕೊರಿಯೋಗ್ರಾಫರ್ ಜೆ ಜೆ ಪೆರಿಯನ್ನ ಯಶ್ ಭೇಟಿಯಾಗಿದ್ರು ಅಲ್ಲಿ ಶೂಟಿಂಗ್ ಯಾರ್ಡ್ ಒಂದರಲ್ಲಿ ಗನ್ ಶೂಟಿಂಗ್ ಮಾಡ್ತಾ ತಮ್ಮ ಗುರಿ ವೇಗ ನಿಖರತೆಗಳನ್ನ ಹೊರಗೆ ಹಚ್ಚಿದ್ರು ಯಶ್ ಜೆ ಜೆ ಪೆರಿಯಿಂದ ಪ್ರಶಂಸೆಗೂ ಕೂಡ ಕಾರಣರಾಗಿದ್ರು ಇದೀಗ ಮತ್ತೊಬ್ಬ ಫೇಮಸ್ ವ್ಯಕ್ತಿಯನ್ನ ಯಶ್ ಭೇಟಿಯಾಗಿದ್ದಾರೆ ಎಸ್ ಅವ್ರು ಯಾರಪ್ಪ ಅಂದ್ರೆ ಫಾರ್ಮುಲಾರ್ ಕಾರ್ ರೇಸಿಂಗ್ ನ ದಂತಕತೆ ಅಂತಲೇ ಕರೆಸಿಕೊಳ್ಳುವ ಲಿವಿಸ್ ಹ್ಯಾಮಿಲ್ಟನ್ ಜೊತೆ ನಟ ಯಶ್ ಕಾಣಿಸ್ಕೊಂಡಿದ್ದಾರೆ ಹ್ಯಾಮಿಲ್ಟನ್ ಅನ್ನ ಯಶ್ ಅಮೆರಿಕದ ಲಾಸ್ ಏಂಜಲ್ಸ್ ನಲ್ಲಿ ಭೇಟಿಯಾಗಿದ್ದಾರೆ ಆಪ್ತವಾಗಿ ಲಿವಿಸ್ ಹ್ಯಾಮಿಲ್ಟನ್ ಜೊತೆ ಯಶ್ ಫೋಟೋಗೂ ಕೂಡ ಪೋಸ್ ಅನ್ನ ನೀಡಿದ್ದು ಚಿತ್ರದಲ್ಲಿ ಇನ್ನೂ ಇಬ್ಬರು ಯಶ್ ಹಾಗೂ ಲಿವಿಸ್ ಜೊತೆ ಕಾಣಿಸ್ಕೊಂಡಿದ್ದಾರೆ ಲಿವಿಸ್ ಹ್ಯಾಮಿಲ್ಟನ್ ಬ್ರಿಟನ್ ನ ಫಾರ್ಮುಲಾ ಕಾರ್ ರೇಸರ್ ಆಗಿದ್ದು ಮರ್ಸಿಡೀಸ್ ಪರವಾಗಿ ಫಾರ್ಮುಲಾ ರೇಸ್ ಮಾಡ್ತಾರೆ ಜಗತ್ತಿನ ಅತ್ಯುತ್ತಮ ಫಾರ್ಮುಲಾ ರೇಸರ್ ಗಳಲ್ಲಿ ಲಿವಿಸ್ ಹ್ಯಾಮಿಲ್ಟನ್ ಕೂಡ ಒಬ್ರು ಸೊ ಈಗ ಈ ಒಂದು ಫಾರ್ಮುಲಾ ರೇಸರ್ ಅನ್ನ ಯಶ್ ಭೇಟಿಯಾಗಿರೋದು ಯಾಕೆ ಅನ್ನೋ ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ತಮ್ಮ ಮುಂದಿನ ಸಿನಿಮಾಕ್ಕೆ ತರಬೇತಿ ಏನಾದರೂ ಕೂಡ ಯಶ್ ಪಡಿತಾ ಇದ್ದಾರಾ ಅನ್ನೋ ಒಂದು ಅನುಮಾನವನ್ನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ನಟ ಯಶ್ ಆಗ್ಲೇ ಹೇಳಿದಂತೆ ಹಾಲಿವುಡ್ ನ ಸ್ಟಂಟ್ ಮಾಸ್ಟರ್ ಜೆ ಜೆ ಫೆರಿಯನ್ನ ಭೇಟಿಯಾಗಿ ಅಲ್ಲೂ ಕೂಡ ಸ್ಟಂಟ್ ಆಕ್ಟಿಂಗ್ ಏನಾದರೂ ಕಲಿಯಕ್ಕೆ ಹೋಗಿದ್ರಾ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು ಇವರು ಜೆ ಜೆ ಫೆರ್ರಿ ಸೂಪರ್ ಹಿಟ್ ಸಿನಿಮಾಗಳಾದ ಹಾಲಿವುಡ್ ನ ಐರನ್ ಮ್ಯಾನ್ ಅವತಾರ್ ಆಸ್ಕರ್ ವಿಜೇತ ಡಿಂಜಾಗೋ ಅನ್ಚೈಲ್ಡ್ ಆರ್ಗೋ ಸಿನಿಮಾಗಳಿಗೆ ಸ್ಟಂಟ್ ಮಾಸ್ಟರ್ ಆಗಿದ್ರು ಅಲ್ಲೂ ಕೂಡ ಹೋಗಿ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮಾತುಕತೆಯನ್ನ ಮಾಡಿದ್ರು ಸೊ ಹೀಗಾಗಿ ಯಶ್ ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನೋ ಒಂದು ಕುತೂಹಲ ಈಗ ಜಾಸ್ತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ತಮಿಳಿನ ಫೇಮಸ್ ಡೈರೆಕ್ಟರ್ ಶಂಕರ್ ಜೊತೆ ಸಿನಿಮಾ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಅದಾದ ನಂತರ ಕನ್ನಡಿಗ ನರ್ತನ್ ಜೊತೆ ಸಿನಿಮಾ ಮಾಡ್ತಾರೆ ಅಂತಿತ್ತು ಬಟ್ ನರ್ತನ್ ಜೊತೆ ಸಿನಿಮಾ ಮಾಡಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಬಟ್ 19ನೇ ಸಿನಿಮಾ ಯಶ್ 19 ಯಾವುದು ಅನ್ನೋದು ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ ಯಶ್ ಮಾತ್ರ ಈಗ ಅಮೆರಿಕಾಗೆ ಹೋಗಿ ಫುಲ್ ಸುತ್ತಾಡ್ಕೊಂಡು ಅಲ್ಲಿನ ಕೆಲವೊಂದಿಷ್ಟು ಹಾಲಿವುಡ್ ಖ್ಯಾತನಾಮರನ್ನ ಭೇಟಿ ಆಗ್ತಾ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ನೋಡೋಣ ಶೀಘ್ರದಲ್ಲೇ ಯಶ್ 19 ಬಗ್ಗೆ ಮತ್ತಷ್ಟು ಮಾಹಿತಿ ಬರಬಹುದೇನೋ